ಕೈನ್ ಮಾಸ್ಟರ್ ಟ್ಯುಟೋರಿಯಲ್ ಪಾರ್ಟ್ ಎಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾವು ಈ ವಿಡಿಯೋಗಳಲ್ಲಿ ಈ ಸ್ಕ್ರೀನನ್ನು ಇಲ್ಲಿ ನೀವು ಗಮನಿಸ್ಬೋದು ಈ ಸ್ಕ್ರೀನಿಂಗನ್ನು ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದನ್ನು ನೋಡೋಣ ಈ ಸ್ಕ್ರೀನ್ ಬಳಸೋದಕ್ಕೆ ಮುಖ್ಯ ಕಾರಣ ಏನು ಅದರ ಉಪಯೋಗ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಸೊ ಈ ಸ್ಕ್ರೀನ್ ಮೇಲೆ ನಾನಿವಾಗ ನಿಮ್ಗೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಯು ಕ್ಯಾನ್ ಫೈಂಡ್ ಕ್ಯಾಪ್ಚರ್ ಆ್ಯಂಡ್ ಸೇಫ್ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ಕ್ಲಿಪ್ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ಲೇಯರ್ ಹಾಗಿದ್ರೆ ಯಾವ ರೀತಿ ಇದನ್ನು ನಾವು ಮಾಡಬಹುದು ಅನ್ನೋದನ್ನು ನೋಡೋಣ ಸೊ ನೀವೊಂದು ವಿಡಿಯೋನ ಪ್ಲೇ ಮಾಡ್ತಾ ಇರ್ತೀರ ಯಾರದೋ ಒಂದು ವಿಡಿಯೋ ಇರುತ್ತೆ ಅಥವಾ ನಿಮ್ಮದೇ ಒಂದು ವಿಡಿಯೋ ಇರುತ್ತೆ ಅದರ ಫೋಟೋಸ್ಗಳನ್ನು ನೀವು ತೆಗೆದುಕೊಂಡಿರೋದಿಲ್ಲ ಅದರದ್ದು ಒಂದು ಪಾರ್ಟಿನ ಫೋಟೋ ನಿಮಗೆ ಬೇಕು ಅಂತಂದರೆ ನೀವು ಇದನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು ಇದು ಆ ಫೋಟೋವನ್ನು ಅಥವಾ ಆ ವಿಡಿಯೋದ ಆ ಒಂದು ಪರ್ಟಿಕ್ಯುಲರ್ ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿ ನಿಮ್ಮ ಗ್ಯಾಲರಿಯಲ್ಲಿ ಅದು ಸೇವ್ ಮಾಡುತ್ತೆ ಎರಡನೆಯದಾಗಿ ಕ್ಯಾಪ್ಚರ್ ಅಂಡ್ ಆ್ಯಡ್ ಆಸ್ ಅ ಕ್ಲಿಪ್ ಸೊ ಈ ಕ್ಯಾಪ್ಚರ್ ಅಂಡ್ ಆ್ಯಡ್ ಆಸ್ ಅ ಕ್ಲಿಪ್ ನಿಮ್ಮೊಂದು ವಿಡಿಯೋ ಪ್ಲೇ ಆಗ್ತಾ ಇದೆ ಇಲ್ಲಿ ಆ ವಿಡಿಯೋ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ನೀವು ಮಾಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ಅಲ್ಲಿ ಆ ದೇವಸ್ಥಾನದ ಒಂದು ಚಿತ್ರಣ ಇದೆ ನಂತರ ಒಳಗಿನ ಎಲ್ಲ ಭಾಗಗಳ ಒಂದು ಪರಿಚಯ ಆಗ್ತಾ ಹೋಗ್ತಾ ಇದೆ ಈ ಯಾವುದ ಈ ದೇವಸ್ಥಾನ ಯಾವುದು ಯಾ ಔಟ್ ವ್ಯೂ ಯಾವ ರೀತಿಯಾಗಿದೆ ಅದೊಂದು ಫಿಕ್ಸ್ ಆಗಿ ಒಂದು ಮೂಲೆಯಲ್ಲಿ ಇರಲಿ ಅನ್ನೋದಾದ್ರೆ ಆಗ ನೀವು ಈ ಕ್ಯಾಪ್ಚರ್ ಅಂಡ್ ಆಡ್ ಆಸ್ ಅ ಲೇಯರ್ ಅಂತ ಕೊಡಿ ಕ್ಯಾಪ್ಚರ್ ಅಂಡ್ ಆ್ಯಡ್ ಆಸ್ ಅ ಲೇಯರ್ ಅಂದ್ರೆ ಅದು ಒಂದು ಲೇಯರ್ ಆಗಿ ಬರುತ್ತೆ ಅದನ್ನ ನೀವು ಈ ನಿಮ್ಮ ಸ್ಕ್ರೀನ್ ಅಲ್ಲಿ ಯಾವುದೇ ಭಾಗದಲ್ಲಿ ನೀವು ಅದನ್ನ ಫಿಕ್ಸ್ ಮಾಡಬಹುದು ಸೊ ಅದೊಂದು ಇಮೇಜ್ ಹಾಗೇ ಇರುತ್ತೆ ನಂತರ ಉಳಿದಿರುವ ವಿಡಿಯೋ ನಿಮ್ಮದು ಓಡ್ತಾ ಇರುತ್ತೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ವ್ಯಕ್ತಿಯ ಒಂದು ಪರ್ಟಿಕ್ಯುಲರ್ ಪೋಸ್ಚರನ್ನು ನೀವು ಕ್ಯಾಪ್ಚರ್ ಮಾಡ್ತೀರಾ ಅದನ್ನು ಫಿಕ್ಸ್ ಮಾಡ್ತೀರಾ ದಿಸ್ ಇಸ್ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ಅ ಲೇಯರ್ ಹಾಗೆಯೇ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ಅ ಕ್ಲಿಪ್ ಅಂತಂದರೆ ಆ ವಿಡಿಯೋದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿದು ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ದು ಅದು ಇಂಟ್ರೊಡಕ್ಟ್ರಿಯಾಗಿ ನೀವು ತಗೊಳ್ಬೇಕಾಗಿದೆ ಆದರೆ ನಿಮ್ಮ ಹತ್ರ ಅದ್ರ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಇಮೇಜಸ್ಗಳು ಇಲ್ಲ ಅಂದಾಗ ನೀವು ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ಅ ಕ್ಲಿಪ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋದ ಮೊದಲ ಭಾಗದಲ್ಲಿ ಆ ಫೋಟೋ ನಿಮಗೆ ಕಾಣಸಿಗುತ್ತೆ ನಂತರ ನಿಮ್ಮ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ ಸೊ ಅಸ್ ಚೆಕ್ ಹೌ ಟು ಅಪ್ಲೈ ದಸ್ ನಾನು ಇಲ್ಲಿ ಮೀಡಿಯಾಕ್ಕೆ ಹೋಗಿ ಒಂದು ವಿಡಿಯೋನ ಆಯ್ಕೆ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಂದೆಲ್ಲ ವಾಟ್ಸಪ್ಪಲ್ಲಿ ಅಲ್ಲಿ ಬಂದಿರುವಂತಹ ವಿಡಿಯೋ ರೀಸೆಂಟ್ ವಿಡಿಯೋ ಆಗಿದೆ ಆನ್ಲೈನಿಗೆ ಸಂಬಂಧಪಟ್ಟದ್ದು ಸೊ ಐ ಗೋ ಟು ದ ಫಸ್ಟ್ ಲೈನ್ ಓಕೆ ಸರಿ ಸೊ ನನಗೆ ಈ ಲೋಗೋನ ನಾನು ಇದೊಂದು ಇವ್ರು ಮಾಡಿರುವಂತಹ ವ್ಯಕ್ತಿಗಳ ಒಂದು ಲೋಗೋ ಆಗಿದೆ ಈ ಲೋಗೋ ನನ್ನ ಬಳಿ ಇಲ್ಲ ಅಥವಾ ಇದು ಕ್ವಾರಂಟೈನಿಗೆ ಸಂಬಂಧಪಟ್ಟಂತಹ ಹಾರ್ಡ್ ಆಗಿರೋದ್ರಿಂದ ಈ ಕ್ವಾರಂಟೈನ್ ಅನ್ನೋದು ನನಗೆ ಇಲ್ಲಿ ಕೂತ್ಕೊಳ್ಬೇಕಾಗಿದೆ ಈ ಒಂದು ಮೂಲೆಯಲ್ಲಿ ಕೂತ್ಕೊಳ್ಬೇಕಾಗಿದೆ ಹಾಗೆಯೇ ಈ ವಿಡಿಯೋ ಮುಂದೆ ರನ್ ಆಗಬೇಕಾಗಿದೆ ಸೊ ಆಗ ನಾನು ಏನು ಮಾಡ್ತೀನಿ ಈ ವಿಡಿಯೋ ಪ್ಲೇ ಆಗ್ತಾ ಇದೆ ಇಲ್ಲಿ ಐ ಶೋ ಇಟ್ ಯು ಫ್ರಮ್ ದ ಬಿಗಿನಿಂಗ್ ಸೊ ಇಲ್ಲಿ ನಾನು ಪಾಸ್ ಮಾಡ್ತಾ ಇದ್ದೀನಿ ಇವಾಗ ಈ ಪರ್ಟಿಕ್ಯುಲರ್ ಪಿಕ್ಚರ್ ನನಗೆ ಬೇಕು ಸೊ ಇದು ನನ್ಗೆ ಗ್ಯಾಲ್ರಿಲಿ ಬೇಕು ಅಂತಂದ್ರೆ ಆ್ಯಂಡ್ ಸೇವ್ ಅಂತ ಕೊಡ್ತೀರಾ ಸೊ ಕ್ಯಾಪ್ಚರ್ ಅಂಡ್ ಸೇವ್ ಅಂದ್ರೆ ನಿಮ್ಗೆ ಬರೋದು ಈ ಸ್ಕ್ರೀನ್ ಈ ಸ್ಕ್ರೀನಲ್ಲಿರೋದು ಮಾತ್ರ ಬರುತ್ತೆ ಇದು ಎಂಟಯರ್ ಫೋಟೋ ಏನು ಬರಲ್ಲ ಸ್ಕ್ರೀನ್ಶಾಟ್ ತರ ಸೊ ಇಲ್ಲಿ ಕ್ಯಾಪ್ಚರ್ ಅಂಡ್ ಸೇವ್ ಅಂತ ಕೊಡ್ತೀನಿ ಈ ಆಗಿರೋದನ್ನ ನೀವು ಕಂಡ್ರಿ ಇದು ಎಲ್ಲೂ ನಿಮ್ಗೆ ಇಲ್ಲಿ ಬಂದಿಲ್ಲ ಇದು ನಿಮ್ಮ ಸ್ಟೋರೇಜ್ ಅಲ್ಲಿ ಹೋಗಿದೆ ಸೊ ಯು ಕ್ಯಾನ್ ಫೈಂಡ್ ದ ಅಡ್ರೆಸ್ ಯಾರ್

ಇದ್ರ ಸಂಬಂಧಪಟ್ಟಂತಹ ಇದೊಂದು ವಿಷಯವಾಗಿದೆ ಅಂತ ನೀವು ತೋರಿಸಬಹುದು ಇನ್ ಕೇಸ್ ನೀವು ಮುಂಚೆ ಏನೋ ಹಾಕೋದನ್ನ ಮರ್ತಿದ್ರೆ ಹಾಗೇನೆ ಇದೇ ಸೇಮು ನೀವು ಕ್ಯಾಪ್ಚರ್ ಅಂಡ್ ಆಡ್ ಆಸ್ ಅ ಲೇಯರ್ ಅಂತ ನೀವು ತೆಗೆದುಕೊಂಡ್ರೆ ಇಲ್ಲಿ ಆಸ್ ಅ ಲೇಯರ್ ಇಲ್ಲಿ ಬರೋದನ್ನ ನೀವು ಕಾಣ್ತೀರ ಸೊ ಯು ಕ್ಯಾನ್ ಫೈಂಡ್ ದಿಸ್ ಹಿಯರ್ ಆಸ್ ಅ ಲೇಯರ್ ಏನು ಮಾಡ್ತೀನಿ ಇವಾಗ ಇದನ್ನ ಒಂದು ರೀಸೈಸ್ ಮಾಡಿಕೊಂಡು ನನಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನಿಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಸಂಬಂಧಪಟ್ಟಂಥ ಅನಿಮೇಷನ್ಸ್ಗಳನ್ನು ನೀವು ಬ್ಲಿಂಕ್ ಮಾಡ್ತಾ ಕೊಡ್ಬೋದು ಕ್ರಾಪು ಕೂಡ ನೀವು ಮಾಡ್ಬೋದು ಕ್ರಾಪ್ ಅಂದರೆ ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೋದು ಇಲ್ಲಿ ಇದು ಅನವಶ್ಯಕವಾಗಿರುವಂಥ ವಸ್ತುಗಳು ಬಂದ್ಬಿಟ್ಟಿದೆ ಅದರಲ್ಲಿ ನನಗೆ ಬೇಕಾಗಿರೋದಷ್ಟೇ ಬೇಕು ಅಂದರೆ ನೀವು ಇಷ್ಟೇ ನನಗೆ ಬೇಕಾಗಿರೋದು ಅಂದರೆ ಅಲ್ಲಿ ನೀವು ಕ್ರಾಪ್ ಮಾಡಿಕೊಂಡು ಓಕೆ ಅಂತ ಕೊಡಿ ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ರಾಪಿಂಗ್ ಇದನ್ನು ನೀವಿಲ್ಲಿ ಫಿಕ್ಸ್ ಮಾಡ್ತೀರಾ ಇದನ್ನು ಒಂದು ಮೂಲೆಯಲ್ಲಿ ಫಿಕ್ಸ್ ಮಾಡ್ತೀರಾ ಸ್ವಲ್ಪ ನಿಮ್ಮ ರೀಸೈಸು ಕೂಡ ನೀವು ಮಾಡಿಕೊಳ್ಳಿ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂತ ನೀವು ಇಲ್ಲಿ ತೋರಿಸ್ತಾ ಇದ್ದೀರಾ ಓಕೆ ಅಂತ ಕೊಡ್ತೀರಾ ಓಕೆ ಕೊಟ್ಟ ನಂತರ ನೀವು ಇದನ್ನ ಏನಾದರೂ ಪ್ಲೇ ಮಾಡಿದ ಪಕ್ಷದಲ್ಲಿ ಇಫ್ ಯು ವಿಶ್ ದಿಸ್ ಟು ಬಿ ಆನ್

ಈ ಸ್ಕ್ರೀನಿಂಗ್ ಬಗ್ಗೆ ತಮ್ಮೆಲ್ಲರಿಗೂ ಇವಾಗ ಅದರ ಅಪ್ಲಿಕೇಶನ್ ಅರ್ಥ ಆಗಿರ್ಬೋದು ಸೊ ಇಟ್ ಕಂಟೇನ್ಸ್ ತ್ರೀ ಪಾರ್ಟ್ಸ್ ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಳ್ಳೋಕ್ಕೆ ನಿಮ್ಮ ಗ್ಯಾಲರಿಯಲ್ಲಿ ಇಡೋದಕ್ಕೆ ಕ್ಯಾಪ್ಚರ್ ಆ್ಯಂಡ್ ಸೇವನ್ನು ಕ್ಲಿಕ್ ಮಾಡ್ತೀರಾ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ಅ ಕ್ಲಿಪ್ ಅಂದರೆ ಮಧ್ಯಭಾಗದಲ್ಲಿ ಇರೋದು ಯಾವುದೋ ನಿಮ್ಗೆ ಫಸ್ಟಲ್ಲಿ ಬೇಕಾಗಿದೆ ಅಂದರೆ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ಅ ಕ್ಲಿಪ್ ಅಂದರೆ ಅದು ಆ ವಿಡಿಯೋದ ಮುಂ ಫಸ್ಟ್ ಪಾರ್ಟಲ್ಲಿ ಹೋಗುತ್ತೆ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ಅ ಲೇಯರ್ ಅಂದರೆ ಅದು ಕೆಳಗಡೆ ಬರುತ್ತೆ ನಿಮಗೆ ಆ ಒಂದು ಲೇಯರು ಎಲ್ಲಿಂದ ಎಲ್ಲಿವರೆಗೂ ಬೇಕೋ ಅಥವಾ ಯಾವ ಭಾಗಕ್ಕೆ ಬೇಕೋ ಅದು ನಿಮ್ಮ ಆಯ್ಕೆಗೆ ಬಿಟ್ಟದ್ದು ಸೊ ಈ ರೀತಿ ನಾವು ಈ ಸ್ಕ್ರೀನಿಂಗ್ ನ ಒಂದು ಉಪಯೋಗವನ್ನ ಪಡಿತೀವಿ ಹಾಗೆಯೇ ಇದರ ಒಂದು ಉಪಯೋಗ ಏನಪ್ಪ ಅಂತಂದ್ರೆ ಇಲ್ಲಿ ತುಂಬಾ ಲೇಯರ್ಸ್ಗಳನ್ನು ನೀವು ಹಾಕಿದ್ರೆ ತುಂಬಾ ಅದನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಯಾಕಂದರೆ ಈ ಸ್ಪೇಸಿಂಗ್ ಏನಾಗಿದೆ ಇಲ್ಲಿ ತುಂಬಾ ಕಡಿಮೆ ಇದೆ ಫಾರ್ ಎಕ್ಸಾಂಪಲ್ ನೀವು ರನ್ನಿಂಗ್ ಟೆಕ್ಸ್ಟ್ ಕೊಟ್ಟಾಗ ಬಹಳಷ್ಟು ಟೆಕ್ಸ್ಟ್ ನೀವು ಕೊಟ್ಟರೆ ಅಥವಾ ಬಹಳಷ್ಟು ಆಡಿಯೋ ಕ್ಲಿಪ್ಪಿಂಗ್ಸು ವಿಡಿಯೋ ಕ್ಲಿಪ್ಪಿಂಗ್ಸು ಏನೇನಾದರೂ ಮಾಡ್ತಾ ಇದ್ದಾಗ ಇಲ್ಲಿ ಅದರ ಹ್ಯಾಂಡ್ಲಿಂಗು ನಿಮಗೆ ಕಷ್ಟ ಆಗುತ್ತೆ ಆವಾಗ ನಾವು ಇದರ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದಾಗ ನೀವು ಅವುಗಳ ಲೇಯರನ್ನು ನೋಡಿ ಇಲ್ಲಿ ಇಲ್ಲಿ ಕಾಣ್ಬೋದು ಈ ಥರ ಲೇಯರ್ಸ್ಗಳು ಎಷ್ಟಿದೆ ಏನಿದೆ ಅನ್ನೋದನ್ನು ಇಲ್ಲಿ ಕಾಣ್ಬೋದು ನೀವು ಇದರಲ್ಲಿ ಮಾಡುವಂತಹ ಬದಲಾವಣೆಗಳು ಇಲ್ಲಿ ಅದರ ಪ್ರಿವ್ಯೂವನ್ನು ಇಲ್ಲಿ ನೀವು ನೋಡ್ಬೋದು ಸೊ ನೋಡಿ ಇಲ್ಲಿ ಆ ಪ್ರಿವ್ಯೂವನ್ನು ನೋಡಿ ನಾನು ಇಲ್ಲೇ ಆಯ್ಕೆ ಮಾಡ್ಕೊಂಡು ಇದನ್ನು ಚಿಕ್ಕದು ಮಾಡ್ತಾ ಇದ್ದೀನಿ ಇದನ್ನು ದೊಡ್ಡದು ಮಾಡ್ತಾ ಇದ್ದೀನಿ ಸೊ ಹೀಗೆ ನೀವು ಅವುಗಳ ಬದಲಾವಣೆಗಳನ್ನು ಕೂಡ ಈ ಒಂದು ಟೂಲ್ನ ಸಹಾಯದಿಂದ ಮಾಡ್ಬೋದು ಅದರ ಪ್ರಿವ್ಯೂ ಅನ್ನ ಈ ಥರ ಕಾಣ್ತೀರ ಸೊ ದಿಸ್ ಇಸ್ ಓನ್ಲಿ ವೆನ್ ಯು ಹ್ಯಾವ್ ಟು ಮೆನಿ ಪ್ಲೇಯರ್ಸ್ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ಟು ಡೇಸ್ ಟುಟೋರಿಯಲ್ ವೇಟ್ ಫಾರ್ ದ ನೆಕ್ಸ್ಟ್ ಸೆಷನ್ ಥ್ಯಾಂಕ್ ಯು